ಜೀವನದಲ್ಲಿ ಯಾರನ್ನು ಭೇಟಿಯಾಗಬೇಕೆಂದು ಸಮಯ ನಿರ್ಧರಿಸುತ್ತದೆ. ಯಾರ ಜೊತೆಗೆ ಇರಬೇಕು ಅನ್ನೋದನ್ನ ನಿಮ್ಮ ಮನಸ್ಸು ನಿರ್ಧರಿಸುತ್ತದೆ. ನಿಮ್ಮ ಜೊತೆಗೆ ಯಾರು ಇರಬೇಕು ಅನ್ನೋದನ್ನ ನಿಮ್ಮ ಪ್ರವರ್ತನೆ ನಿರ್ಧರಿಸುತ್ತದೆ. ಬಾಡಿಹೋದ ಹೂವಿಗಾಗಿ ಚಿಂತೆ ಮಾಡುವ ಬದಲು ಹೂ ಬಿಡುವ ಸಸ್ಯಕ್ಕೆ ನೀರು ಹಾಕುವುದು ಉತ್ತಮ. ಹಾಗೆ ನಮ್ಮನ್ನು ತೊರೆಯಲು ಬಯಸುವವರಿಗೆ ದುಃಖಿಸುವ ಬದಲು ನಮ್ಮನ್ನು ಪ್ರೀತಿ ಮಾಡುವ ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಪ್ರೀತಿಯನ್ನು ಅವರಿಗೆ ಹಂಚುವುದು ಲೇಸು. ಜೀವನ ಒಂದು ಪಯಣ. ಅದರಲ್ಲಿ ಅವೆಷ್ಟೋ ಸಮಸ್ಯೆಗಳು, ಅವೆಷ್ಟೋ ಸಂತೋಷಗಳು, ಎಷ್ಟೋ ಕಷ್ಟಗಳು, ಇನ್ನೆಷ್ಟೋ ಪರಿಚಯಗಳು, ಇದೆಲ್ಲ ಸೇರಿದರೆ ಜೀವನ. ಕಮಳಿಹುಳ ತನ್ನ ಜೀವನ ಮುಗಿತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಅದು ಸುಂದರವಾದ ಬಣ್ಣ ಬಣ್ಣದ ಚಿಟ್ಟೆಯಾಗಿ ಮಾರ್ಪಟ್ಟು ಅದೆಷ್ಟೋ ಖುಷಿಯಿಂದ ಹಾರಾಡತ್ತೆ. ಮನುಜನ ಜೀವನ ಕೂಡ ಅಷ್ಟೇ. ಕಷ್ಟ ಬಂದಾಗ ತಾಳ್ಮೆಯಿಂದ ಇದ್ದರೆ ಹೊಸ ಜೀವನ ಶುರುವಾಗತ್ತೆ. ನನಸಾಗದ ಕನಸುಗಳು, ಸಮಾಜಕ್ಕೆ ಒಳಿತು ಮಾಡದ ವಿದ್ಯೆ, ಸ್ಥಿರ ಇಲ್ಲದ ಜೀವನ, ಹೀಗಿದ್ರೂ ಎಲ್ಲೋ ಒಂದಿಷ್ಟು ಆಸೆ, ಅದೇ ನಮಗೆ ನಮ್ಮ ಮೇಲೆ ಇರೋ ವಿಶ್ವಾಸ. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಉನ್ನತಿಗಾಗಿ ತಗೋಬೇಕಾದ 7 ಅತಿ ಮುಖ್ಯವಾದ ವಿಷಯಗಳು ಏನಂತ ಗೊತ್ತೇ? ನಮಗಿರೋದ್ರಲ್ಲಿ ಇನ್ನೊಬ್ಬರಿಗೆ ಕಿರು ಸಹಾಯ ಮಾಡೋದು, ಸೋಲಿಗೆ ಕುಸಿಯದೆ ಪ್ರಯತ್ನ ಪಡೋದು, ಬಡತನದಲ್ಲೂ ಪ್ರಾಮಾಣಿಕತೆಯಿಂದ ಇರೋದು, ಮಾತಿನಲ್ಲಿ ಸರಳತೆ, ಕೋಪದಲ್ಲೂ ಕೂಡ ಸಹನೆ, ಕಷ್ಟಗಳನ್ನು ಸಹಿಸಿಕೊಳ್ಳುವ ಶಕ್ತಿ, ಹಾಗೂ ಪ್ರತಿಯೊಬ್ಬ ಮನುಷ್ಯನನ್ನು ಗೌರವಿಸುವ ವಿಧಾನ. ಅಡೆತಡೆಗಳಿಗೆ ಕುಸಿದರೆ ಅಪಜಯ, ಅದನ್ನು ಅನುಭವವಾಗಿ ಪರಿವರ್ತಿಸಿದರೆ ಯಶಸ್ಸು. ದೊರೆಯದ ಸಂಬಂಧಗಳಿಗಾಗಿ ಅಂಗಲಾಚಬೇಡಿ. ಹಿಂದಿನದು ಮರೆತು ಮುಂದೆ ಇರೋ ನಿಮ್ಮ ಲಕ್ಷ್ಯವನ್ನು ಮುಟ್ಟಿ. ಭವಿಷ್ಯದಲ್ಲಿ ನಿಮ್ಮನ್ನು ಬೇಡ ಅಂತ ಬಿಟ್ಟವರೇ ನಿಮ್ಮನ್ನು ನೋಡಿ ತಲೆ ತಗ್ಗಿಸಿ ನಡೆಯುತ್ತಾರೆ. ಉದುರುವ ಹೂವುಗಳನ್ನು ನೋಡಿ ಗಿಡಗಳು ಬೇಸರ ಪಡಲ್ಲ, ಯಾಕಂದರೆ ಅಂಥ ಅವೆಷ್ಟೋ ಹೂವುಗಳನ್ನು ಅವು ನೀಡಬಲ್ಲೆವು. ಹಾಗೆ ಕಳೆದ ಅವಕಾಶಗಳ ಬಗ್ಗೆ ಚಿಂತಿಸಬೇಡಿ. ಇಂಥ ಅವೆಷ್ಟೋ ಅವಕಾಶಗಳನ್ನು ನೀವೇ ಸೃಷ್ಟಿಸಬಲ್ಲಿರಿ ಅಂತ ತಿಳಿಯಿರಿ. ನಾವು ಮಾತ್ರ ಬೆಳೆಯಬೇಕಂತ ಅಂದುಕೊಂಡ್ರೆ ನಾವು ಬಿದ್ದಾಗ ಹಿಡ್ಕೊಳ್ಳೋದಕ್ಕೆ ಯಾರೂ ಇರಲ್ಲ. ನಮ್ಮ ಜೊತೆಗೆ ನಮ್ಮ ಸುತ್ತ ಇರೋರು ಕೂಡ ಬೆಳೆಯಬೇಕು ಅಂತ ಅಂದುಕೊಂಡ್ರೆ ನಾವು ಬೀಳುವಾಗ ಹಿಡ್ಕೊಳ್ಳೋದಕ್ಕೆ 10 ಕೈಗಳು ಬರ್ತವೆ. ಕಾಲಿಗೆ ಬೀಳೋ ಎದುರೇಟುಗಳು ನಮಗೆ ನಡೆಯೋದನ್ನು ಕಲಿಸುತ್ತೆ. ಮನಸ್ಸಿಗೆ ತಾಗೋ ಎದುರೇಟುಗಳು ನಮಗೆ ಬದುಕೋದನ್ನು ಕಲಿಸುತ್ತೆ. ನೆನಪುಗಳು ಕತ್ತಿಗಿಂತಲೂ ಪ್ರಮಾದಕರ. ಕತ್ತಿ ಒಂದು ಸಲನೆ ಕೊಳ್ಳತ್ತೆ, ಅದೇ ನೆನಪುಗಳು ಪ್ರತಿ ಕ್ಷಣ ಚುಚ್ಚಿ ಚುಚ್ಚಿ ಸಾಯಿಸುತ್ತೆ. ನಮ್ಮ ಮಾತು ಒಂದು ಮನಸ್ಸನ್ನು ಪ್ರಭಾವಿತ ಮಾಡೋ ಥರ ಇರಬೇಕೇ ಹೊರತು ಅದು ಮುರಿಯೋ ಥರ ಇರಬಾರದು. ನಿನಗೆ ಸಹಾಯ ಮಾಡಿದವರನ್ನು ಮರಿಬೇಡ. ನಿನ್ನನ್ನು ಪ್ರೀತಿಸುವವರನ್ನು ದ್ವೇಷಿಸಬೇಡ. ನಿನ್ನನ್ನು ನಂಬಿದವರನ್ನು ಮೋಸ ಮಾಡಬೇಡ. ಜೀವನ ತುಂಬ ಚಿಕ್ಕದು. ಎಷ್ಟು ಕಾಲ ಇರ್ತೀವೋ, ಯಾವಾಗ ಹೋಗ್ತೀವೋ ಯಾರಿಗೂ ಗೊತ್ತಿಲ್ಲ. ಇರೋ ಸ್ವಲ್ಪ ದಿನ ನಗುತ್ತಾ ಎಲ್ಲರನ್ನು ನಗಿಸುತ್ತಾ ಆನಂದವಾಗಿ ಜೀವಿಸೋಣ. ಯಾರೋ ನಿನ್ನ ಬಗ್ಗೆ ಕೀಳಾಗಿ ಮಾತಾಡಿದರೆ ನೀನು ಸಣ್ಣವನಾಗಲ್ಲ. ಯಾರಾದರೂ ನಿಮ್ಮನ್ನು ಹೊಗಳಿದರೆ ಉಕ್ಕಿ ಹರಿಯಬೇಡಿ, ಯಾಕಂದರೆ ನಿನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ. ಇದು ನಾನು ಎಂದು ಬೇರೆ ಯಾರಿಗೂ ಸಾಬೀತುಪಡಿಸುವ ಅಗತ್ಯವಿಲ್ಲ. ನಿನಗೆ ಗೊತ್ತಿರೋದು ಒಂದೇ, ನೀನು ಇಷ್ಟಪಟ್ಟಂತೆ ಬದುಕುವುದು. ನಮ್ಮ ಈ ಸಮಾಜದಲ್ಲಿ ಸತ್ತವರಿಗೆ ಅಂತ್ಯ ಸಂಸ್ಕಾರ ಮಾಡುವವರಕ್ಕಿಂತಲೂ ಅವರವರ ಅವಸರಗಳಿಗಾಗಿ ಇನ್ನೊಬ್ಬರ ಮನಸ್ಸಿಗೆ ಬೆಂಕಿಯಿಡುವರೇ ಜಾಸ್ತಿ. ಯಾರೊಬ್ಬರಿಗಾಗೋ ನೀನು ಬದುಕಿದರೆ ನಿನ್ನ ಜೀವನ ಪೂರ್ತಿ ನೀನು ನಡೆಸಬೇಕಾಗಿ ಬರುತ್ತೆ. ಅದೇ ನೀನು ಇಷ್ಟಪಟ್ಟಂತೆ ಬದುಕಿದರೆ ನಿನ್ನ ಜೀವನ ಯಾವಾಗಲೂ ಆನಂದದಾಯಕವಾಗಿರುತ್ತೆ. ಗೆಳೆಯ, ಕೊನೆಯದಾಗಿ ಒಂದು ಮಾತು. ಬೀಗದ ಜೊತೆಗೆ ಬೀಗದ ಕೈ ಕೂಡ ತಯಾರಾಗಿರುತ್ತೆ. ಒಂದಿಲ್ಲದೆ ಇನ್ನೊಂದು ತಯಾರಾಗಲ್ಲ. ಹಾಗೆ ಪರಿಷ್ಕಾರವಿಲ್ಲದೆ ಒಂದು ಸಮಸ್ಯೆಯನ್ನು ಆ ಭಗವಂತ ಸೃಷ್ಟಿ ಮಾಡಲ್ಲ. ಇದು ಅಕ್ಷರ ಸತ್ಯ. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ನನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.